ಬಹಳ ಮುಖ್ಯವಾಗಿ ಆತ್ಮಾವಲೋಕನದ ಹೆಸರಿನಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸ್ತಾ ಇದೆ. ಆದರೆ ಆಂತರಿಕ ಬೇಗುದಿ ಹೊರಗೆ ಬರ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ ದೊಡ್ಡ ಸೋಲಿನ ನಂತರ, ಯಾಕೆ ಸೋಲಾಯಿತು ಅನ್ನುವಂಥದ್ದು ಕೆಲವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ತಾವು ಇನ್ನೂ ಸೋತು ನಮಗೆ ಬುದ್ಧಿ ಬಂದಿಲ್ಲ ಅಂತ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಿನ್ನೆಯಿಂದ ರೇಣುಕಾಚಾರ್ಯ ಬಿಜೆಪಿಯಲ್ಲಿ ಹೆಚ್ಚಾಯಿತು ಈಗ ಆಂತರಿಕ ಬೇಗುದಿ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ರೇಣುಕಾಚಾರ್ಯ ಗುಡುಗು. ಕಟೀಲ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳುವ ತನಕ ಬಂದಿದ್ದಾರೆ. ಇಲ್ಲಿ ತನಕ ಇಂಥ ಹೇಳಿಕೆಗಳನ್ನು ಯಾರು ಕೊಡ್ತಾ ಇರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ, ಯಡಿಯೂರಪ್ಪ ಪರ ಮಾತಾಡಿದರೆ ಅದು ಪಕ್ಷ ವಿರೋಧಿನಾ, ಯಡಿಯೂರಪ್ಪ ಪರ ಮಾತನಾಡಿದರೆ ಅದು ಪಕ್ಷದ ಚಟುವಟಿಕೆಯ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತಾ? ನೂರಾರು ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋಗಿ ಬಂದವರು ಅಧ್ಯಕ್ಷರಿಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಹತ್ತಾರು ಬಾರಿ ಹೇಳಿದ್ದೇನೆ. ಬೊಮ್ಮಾಯಿ ಕೈಗಳನ್ನು ಕಟ್ಟಿಹಾಕಿ ಅಧಿಕಾರ ಮಾಡಿಸಿದ್ರಿ. ಕಟೀಲ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರಪ್ರಥಮವಾಗಿ ಇದೀಗ ಬಿಜೆಪಿ ಪಾಳಯದಲ್ಲೇ ರಾಜ್ಯಾಧ್ಯಕ್ಷರ ವಿರುದ್ಧ ಕೂಗು ಕೇಳಿ ಬಂದಿದೆ. ಮೊನ್ನೆಯಷ್ಟೇ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಹೇಳಿದರು. ಆ ನಂತರ ಇಲ್ಲ ಕೊಟ್ಟಿಲ್ಲ, ಒಂದು ರೀತಿಯಲ್ಲಿ ದೊಡ್ಡ ಪ್ರಹಸನಕ್ಕೆ ಕಾರಣವಾಯಿತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ರಾಜೀನಾಮೆ ವಿಚಾರ. ಇದಾದ ನಂತರ ಜಿಲ್ಲಾ ಮಟ್ಟದ ಸಭೆಗಳಲ್ಲಿ, ಅದು ಉತ್ತರ ಕರ್ನಾಟಕ ಇರ್ಬೋದು, ಬೇರೆ 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 ಕಡೆ ಇರ್ಬೋದು, ಬೆಳಗಾವಿ ಬಾಗಲಕೋಟೆಯಲ್ಲಿ ನಡೆದಂತಹ ಸಭೆಗಳಲ್ಲಿ ಒಂದು ರೀತಿಯಲ್ಲಿ ನೀನಾ ನಾನಾ ಉಂಟಾಗಿತ್ತು. ಅದಲ್ಲದೆ ಕೆಲವು ಪ್ರಮುಖ ನಾಯಕರು ಸಿ ಟಿ ರವಿ, ಪ್ರತಾಪ್ ಸಿಂಹ ಮುಂತಾದವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದರು. ಇದೀಗ ರೇಣುಕಾಚಾರ್ಯ ಕೂಡ ನಿನ್ನೆ ಆಂತರಿಕ ಒಳಬೇಗುದಿ ಬಗ್ಗೆ ಮಾತನಾಡಿದರು. ಯಡಿಯೂರಪ್ಪನವರನ್ನು ಕೆಳಕ್ಕಿಳಿಸಿದ್ದು, ಈಶ್ವರಪ್ಪನವರಿಗೆ ಮತ್ತು ಜಗದೀಶ್ ಶೆಟ್ಟರವರಿಗೆ ಟಿಕೆಟ್ ನಿರಾಕರಿಸಿದ್ದು, ಇದರ ಬಗ್ಗೆ ಕೂಡ ಮಾತಾಡಿದರು. ಇವತ್ತು ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಯಡಿಯೂರಪ್ಪ ಅವರ ಪರವಾಗಿ ಬ್ಯಾಟ್ರಿ ಬೀಸಿದ ಕಾರಣಕ್ಕಾಗಿ ಕೆಲವರು ಮಾತಾಡಬಾರದು ಅನ್ನೋಂಥ ಮಾತನ್ನು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಹಾಗಾಗಿ ಇದೀಗ ರೇಣುಕಾಚಾರ್ಯ ಹೇಳಿದ್ದಾರೆ, ಯಡಿಯೂರಪ್ಪ ಅವರ ಪರವಾಗಿ ಮಾತಾಡಿದರೆ ಅದು ಪಕ್ಷ ವಿರೋಧಿ ಚಟುವಟಿಕೆನಾ ಅಂತ ಕೇಳಿದ್ದಾರೆ. ಜನತಾ ಪಾರ್ಟಿ ಏನೇ ಸೋಲಿಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಡಿಯೂರಪ್ಪನವ್ರು ಯಾವ ರೀತಿ ಕಡೆಗಣಿಸಿರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಮಾಡಿದ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರ ಕೈಗಳು ಕಟ್ಟಿ ಹಾಕಿದ್ರಿ. ರಾಜ್ಯದ ಅಧ್ಯಕ್ಷಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಪಕ್ಷ ಹೀನಾವಿಯ ಸೋತಿದೆ, ತಾವು ನೈತಿಕ ಮಣದ್ದು ರಾಜೀನಾಮೆ ಕೊಡಬೇಕು. ಅದರ ಬದಲಾಗಿ ಶಿಸ್ತು ಕ್ರಮ ಅಂದರೆ ಭಾರತೀಯ ಜನತಾ ಪಾರ್ಟಿ ಜೋಡಣೆ ಮಾಡಬೇಕು. ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀರಿ? ಕಳೆದ 15-20 ದಿವಸಗಳಿಂದ ಒಳಗೊಂದು ಒಪ್ಪಂದ ಅಂತ ಅನೇಕ ಮುಖಂಡರುಗಳು ಅತಿರಿಕ್ತ ಮಾಡಿದ್ರು ಮಾತಾಡಿದ್ರಲ್ಲ, ಅವತ್ತು ಯಾಕೆ ಮಾತಾಡಲಿಲ್ಲ ರಾಜ್ಯದ ಅಧ್ಯಕ್ಷ? ನೀವು ಅವತ್ತು ಮಾತಾಡಬಹುದ, ಬಾಯಿ ಬೀಗ ಹಾಕಲಿಲ್ಲ ಅಂದರೆ ಯಡಿಯೂರಪ್ಪನ ಪರ ಮಾತಾಡಿದರೆ ಪಕ್ಷ ವಿರೋಧಿಗಳು, ಯಡಿಯೂರಪ್ಪನ ವಿರುದ್ಧ ಮಾತಾಡಿದರೆ ಅವರು ಪಕ್ಷದ ಪರವಾಗಿ ಮಾತಾಡ್ದಂಗೆ. ಯಡಿಯೂರಪ್ಪ ಬಿಜೆಪಿ ಕಟ್ಟಿ ಬೆಳೆಸಿಲ್ಲ, ಇವತ್ತು ನೀವು ಇದ್ದ ಹಿರಿಯರು ಯಾರು ಬಿಜೆಪಿ ಕಟ್ಟಿ ಬೆಳೆಸಿಲ್ಲ? ಯಡಿಯೂರಪ್ಪನ ಪಾದಯಾತ್ರೆಗಳು, ಅವರ ಜೈಲು, ಅವ್ರ ಹೋರಾಟಗಳು ಎಷ್ಟು, ಒಂದ ಎರಡು ಮೂರು ನೂರಾರು ಹೋರಾಟಗಳು ಮಾಡಿದ್ವಿ, ಸಾವಿರಾರು ಕೇಸುಗಳು ಹಾಕಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಆತ್ಮಲೋಕನ ಮಾಡಿಕೊಳ್ಬೇಕು. ರಾಜ್ಯದ ಅಧ್ಯಕ್ಷರೇ, ನಾನು ಈಗಲೂ ನಿಮಗೆ ನಿಮ್ಮ ಬಗ್ಗೆ ಗೌರವ ಇದೆ. ನಾನು ಅನೇಕ ಬಾರಿ ದಿಲ್ಲಿಯಲ್ಲಿ ಹೇಳಿ ಬಂದೆ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ ವಿದ್ಯಮಾನಗಳು ನಾವು ಡೆಲ್ಲಿಗೆ ಹೋಗಿ ಹೇಳಿ ಬಂದ್ವಿ, ಕರ್ನಾಟಕದಲ್ಲಿ ಎಲ್ಲ ಮುಖಂಡರು ಭೇಟಿ ಮಾಡಿ ಹೇಳಿದ್ವಿ. ಇದೇ ಬಿಜೆಪಿ ಕಚೇರಿ ರಾಜ್ಯದ ಅಧ್ಯಕ್ಷ 16 ಬಾರಿ ಭೇಟಿ ಮಾಡಿ ಹೇಳಿಲ್ವಾ? ಯಾಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದಕ್ಕೆ ಮಾನದಂಡಗಳನ್ನು ನಾವು ರೇಣುಕಾಚಾರ್ಯ ಶಿಸ್ತು ಕ್ರಮ ಅನ್ನೊಂದ ಮಾತಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲ ಆ ರೀತಿ ಮಾತಾಡಬಾರದು ಅಂತ ಹೇಳಿದ್ದೀನಿ ಅನ್ನುವಂಥ ಮಾತು ಇವತ್ತು ಬಂದಿತ್ತು. ಆದರೆ ಈ ಹಿಂದೆ ಕೆಲವರು ಹೇಳಿದರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದ್ರ ಬಗ್ಗೆ ನೀವು ಮಾತಾಡಲೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಯಡಿಯೂರಪ್ಪ ಅವರ ಬಗ್ಗೆ ನಾನು ಮಾತನಾಡಿದ್ದು ಹೇಗೆ ಪಕ್ಷದ ವಿರುದ್ಧ ಆಗತ್ತೆ ಅನ್ನುವಂಥ ಮಾತನ್ನು ಪುನರುಚ್ಚರಿಸಿದ್ದಾರೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾವತ್ತೂ ಕೂಡ ಸೋಲು ಅನಾಥವಾಗಿರುತ್ತೆ, ಗೆಲುವಿಗೆ ನೂರಾರು ಒಪ್ಪಂದಿರು ಅಂತ ಒಂದು ಗಾದೆ ಮಾತಿದ್ದಂತೆ. ಗೆದ್ದಾಗ ಗೆಲುವಿಗೆ ನೂರಾರು ಒಪ್ಪಂದಿರು, ಸೋಲು ಅನಾಥ ಅಂತೇಳಿ. ಗೆದ್ದಾಗ ನನ್ನಿಂದಾಗಿ ಈಗ ಅಂತಲ್ಲ, ಇವನ್ ಮಹಾಭಾರತ ಕಾಲದಿಂದ ಕೂಡ ಇತ್ತು. ಕುರುಕ್ಷೇತ್ರ ಯುದ್ಧ ಗೆದ್ದಾಗ ಅರ್ಜುನ ಹೇಳೋದು ನನ್ನಿಂದಾಗಿ, ಭೀಮ ಹೇಳೋದು ನನ್ನಿಂದಾಗಿ ಅಂತೇಳಿ ಹೀಗೆ ಕಥೆಗಳು. ಅದು ಅವತ್ತಿಂದ ಇವತ್ತಿನ ತನಕ ಸೋಲು ಅಂತ ಹೇಳುವಾಗ ಅದು ಅವನು ಗೆದ್ದಾಗ ನಾನು ಅಂತ, ಅದು ಯಾರಿಗೂ ತಪ್ಪಿದ್ದಲ್ಲ. ಇದು ಏಷ್ಯಾನ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.